ಹಾಯ್ ಯಾರಿಗೆ ನಮಸ್ಕಾರ ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ ಇವತ್ತು ನಾನು ಇರ್ತಕ್ಕಂಥದ್ದು ಗ್ಯಾಂಗ್ಟಾಕ್ನಲ್ಲಿ ಇರ್ತಕ್ಕಂಥ MG ಮಾರ್ಗ್ ಅಂತಲೇ ಹೇಳ್ತಾರೆ ತುಂಬ ಫೇಮಸ್ಸು ಯಾಕೆ ಅಂತ ಹೇಳಿದ್ರೆ ಇದು ಪಕ್ಕದಲ್ಲಿ ಲಾಲ್ ಬಜಾರ್ ಇರೋದು ಲಾಲ್ ಬಜಾರ್ ಅಂತ ಬನ್ನಿ ಇವತ್ತು MG ಮಾರ್ಗ್ ನೋಡೋಣ ಗ್ಯಾಂಗ್ಟಾಕಲ್ಲಿ ಎಷ್ಟು ಫೇಮಸ್ ಇದೆ ಹೇಗೆ ಇಲ್ಲಿ ಏನೇನು ಸಿಗತ್ತೆ MG ಮಾರ್ಗ್ ಏನಿದೆ ಸೆಂಟರ್ ಆಫ್ ದ ಸಿಟಿ ಸಿಟಿನ ಹೃದಯ ಭಾಗ ಈ ಒಂದು ಜಾಗ ಇಲ್ಲಿಂದ ನೀವು ಬಹಳಷ್ಟು ಜಾಗಗಳು ಹೋಗ್ಬೋದು ಬನ್ನಿ ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ MG ಮಾರ್ಗ ಎಲ್ಲಿ ಹೋಗ್ಬೇಕು ಏನಿದೆ ಯಾಕೆಂದ್ರೆ ರೂಮ್ ಎಲ್ಲ ನಿಮಗೆ ಈ ಸರೌಂಡಿಂಗ್ ಅಲ್ಲಿ ಸಿಗತ್ತೆ ಸ್ವಲ್ಪ ಕಾಸ್ಟ್ಲಿ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ಇವಾಗ ನಾನು ನಿಮ್ಮನ್ನು MG ಮಾರ್ಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಆ ಲುಕ್ ಇರುತ್ತಲ್ಲ ಏನಂದ್ರೆ ಹೊಸ ಲುಕ್ ಸಕ್ಕತ್ತಾಗಿರುತ್ತೆ ಸೊ ತುಂಬ ಅದ್ಭುತವಾಗಿರುತ್ತೆ ಆಕರ್ಷಣೆಯ ಸ್ಥಳ ಈ ಒಂದು MG ಮಾರ್ಗ್ ಬನ್ನಿ ಇವಾಗ ಹೋಗೋಣ ಇದೇ MG ಮಾರ್ಗ್ ನೀವು ನೋಡ್ಬೋದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚು ಕೂಡ ಇಲ್ಲಿದೆ ಮಹಾತ್ಮ ಗಾಂಧಿ ಮಾರ್ಗದಲ್ಲಿ MG ಮಾರ್ಗ್ ಅಂತ ಹೇಳ್ತಾರೆ MG ಮಹಾತ್ಮ ಗಾಂಧಿ ಮಾರ್ಗ್ ಅಂತೇಳಿ ಸೊ ನೋಡ್ಬೋದು ನೀವಿಲ್ಲಿ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಒಂದು ಸ್ಥಳವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ನೀವು ಈ ಒಂದು ಜಾಗದಲ್ಲಿ ಗ್ಯಾಂಗ್ಟಾಕ್ನ ಈ ಸಿಟಿನಲ್ಲಿ ಮಹಾತ್ಮ ಗಾಂಧಿಯ ಒಂದು ರಸ್ತೆ MG ಮಾರ್ಗ್ ಅಂತಲೇ ಹೇಳ್ತಾರೆ ಅಷ್ಟೇ ತುಂಬ ಚೆನ್ನಾಗಿದೆ ಬನ್ನಿ ಹೋಗೋಣ ಇದ್ರ ಬಗ್ಗೆ ನನ್ನ ಫ್ರೆಂಡು ಹಾಯ್ ವಿಷ್ಣು ಹಾಯ್ ಸೂಪರ್ ಆಗಿದೆ ಅದರಲ್ಲೂ ಫ್ಯಾಮಿಲಿ ಟ್ರಿಪ್ ಮಾಡಿ ನೀವು ಬರೋಕ್ಕೆ ಮುಂಚೆನೇ ಪ್ರತಿಯೊಂದು ತಿಳ್ಕೊಂಡು ಬಂದರೆ ಬೆಸ್ಟ್ ಅಂತ ಹೇಳ್ತೀನಿ ಯಾಕೆಂತಂದರೆ ಅದರಲ್ಲೂ ರೂಮ್ ಏನಿದೆ ತುಂಬಾ ಸ್ವಲ್ಪ ಜಾಸ್ತಿ ಇದೆ MG ಮಾರ್ಗ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇಲ್ಲಿರ್ತಕ್ಕಂಥದ್ದು ಮತ್ತು ನಿಮಗೆ ಹಿಂದ್ಗಡೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂಥೇಳಿ ಆ ಒಂದು ಫೀಲಿಂಗೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ ನೀವು ಹಿಂದೆ ನೋಡ್ಬೋದು ಮಳೆ ಬಂದಿದ ತಕ್ಷಣ ಹಿಮ ಎಲ್ಲ ಫುಲ್ ಹೋಗಿ ಐಡಿ ಬೆಟ್ಟನೇ ಕಾಣೋದಿಲ್ಲ ಆ ಥರ ಆಗಿಬಿಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಮೊದಲಿಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಉಳ್ಕೊಳ್ಳಿಕ್ಕೆ ಜಾಗ ಆ ಒಂದು ರೂಮ್ ಹೋಟಲ್ ಈ ಒಂದು ಸರೌಂಡಿಂಗ್ ಏನಿದೆ MG ಮಾರ್ಗ್ ಇರ್ಬೋದು ಡಿಯೋರಲ್ಲಿ ಅಂತ ಇದೆ ಸೊ ಆ ಒಂದು ಜಾಗ ಇದೆ ಮತ್ತು ಪಣಿ ರೋಡ್ ಅಂತಲೂ ಕೂಡ ಒಂದು ಹೇಳ್ತಾರೆ ಸೊ ಆ ಒಂದು ರಸ್ತೆಯಲ್ಲೂ ಕೂಡ ಈ ಮೂರು ರಸ್ತೆಯಲ್ಲೂ ನಿಮಗೆ ಸಿಗತ್ತೆ ಪಣಿ ರೋಡ್ ಮತ್ತು ಡಿಯೋರಲ್ ಏನಿದೆ ಈ ಸರೌಂಡಿಂಗಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಸರೌಂಡಿಂಗಲ್ಲಿ ನಿಮಗೆ ಆದಷ್ಟು ಸ್ವಲ್ಪ ಕಡಿಮೆನಲ್ಲಿ ಸಿಗತ್ತೆ ಟ್ರೈ ಮಾಡಿ ಇಲ್ಲಿಗೆ ಬರೋದಕ್ಕಿಂತ ಮೊದಲೇ ನೀವು ಬುಕ್ ಮಾಡ್ಕೊಂಡು ಬಂದರೆ ಬೆಸ್ಟ್ ಅಂತ ಹೇಳ್ತೀನಿ ಮಹಾತ್ಮ ಗಾಂಧೀಜಿಯವರ ಆ ಒಂದು ಹೆಸರನ್ನು ಇಟ್ಟಿದ್ದಾರೆ ಈ ಒಂದು ಜಾಗಕ್ಕೆ ಮತ್ತು ಇಲ್ಲಿನ ಸುತ್ತಮುತ್ತ ಸುಮಾರು 10-15 ಕಿಲೋಮೀಟ್ರ್ ಸರೌಂಡಿಂಗ್ನಲ್ಲಿ ಬಹಳಷ್ಟು ಪ್ರವಾಸಿ ತಾಣಗಳಿದೆ ನೋಡಲಿಕ್ಕೆ MG ಮಾರ್ಗ್ ಅಂದ್ರೆ ಈಗ ಅದರಲ್ಲೂ ನೈಟ್ ಬರಬೇಕು ನಾನು ನಿಮಗೆ ತೋರಿಸ್ತೀನಿ ನೈಟು MG ಮಾರ್ಗ್ ಹೇಗಿರುತ್ತೆ ಅಂತ ಒಂದು ಜಾಗ ಏನಿದೆ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಬಹಳಷ್ಟು ನಿಮಗೆ ಅಂಗಡಿಗಳೆಲ್ಲ ಇದೆ ಈ ಸರೌಂಡಿಂಗಲ್ಲಿ ಓಕೆ ಸೊ ನೋಡಿ ಎಲ್ಲ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂತ್ಕೊಳ್ಳೋಕ್ಕೆ ಮಸ್ತ್ ಜಾಗ ಈ MG ಮಾರ್ಗ್ ಏನಿದೆ ಇಲ್ಲಿ ಬಹಳ ಅದ್ಭುತವಾದಂಥದ್ದು ಯಾಕೆಂದರೆ ಪ್ರತಿದಿನ ಇಲ್ಲಿ ಬಿಸಿ ಇರುತ್ತೆ ಇನ್ನು ಸೀಸನ್ ಟೈಮಲ್ಲಿ ಏನಾದರೂ ಬಂದುಬಿಟ್ರೆ ನೀವು ಕಾಲಿಡೋಕ್ಕಾಗಲ್ಲ ಅಷ್ಟೊಂದು ಜನ ಇರ್ತಾರೆ ರಶ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಡ್ರೋನ್ ಲಾಮ ಅಂತೇಳಿ ಹತ್ರ ಬಾ ಹೊಡಿತೀನಿ ಹತ್ರ ಬಾ ಹೊಡಿತೀನಿ ಅಂತ ಕೊಂಡಿದ್ದಾರೆ ನನ್ನ ಫ್ರೆಂಡು ಪರ್ಚೇಸ್ ಮಾಡಿದ್ದೀವಿ ಮತ್ತೆ ಇದು ನೋಡಿ ಇದು 50 ರುಪೀಸ್ ಇದು 50, 30, 80, 20 ಇದು 20, 30, 50, 80 ರುಪೀಸ್ ನೋಡಿ ಇದು ಫ್ಲಾಗು ಇದು ನೀವು ಬೈಕ್ ಹಾಕೋಬೋದು ಮನೆಯಲ್ಲಿ ಹಾಕೋಬೋದು ಇದೆಲ್ಲ ಇನ್ಸೈಡ್ಗೆ ಮತ್ತು ಇದು ಔಟ್ಡೋರ್ಗೆ ಹಾಕ್ಬೋದು ಇದು ನೀವು ಕಾರು ಕೂಡ ಯೂಸ್ ಮಾಡ್ಬೋದು ಬೈಕಿಗೆ ಯೂಸ್ ಮಾಡಲಿಕ್ಕಾಗತ್ತೆ ಮತ್ತು ಈ MG ರೋಡ್ ಏನಿದೆ ಈ MG ಮಾರ್ಗ್ ಸುತ್ತಮುತ್ತ ನಿಮಗೆ ಬಹಳಷ್ಟು ಶಾಪಿಂಗ್ ಮಾಡಲಿಕ್ಕೆ ಅಂಗಡಿಗಳೆಲ್ಲ ಇದೆ ಯಾಕೆಂದರೆ ಪ್ರತಿ ಒಂದೊಂದು ಅಂಗಡಿನಲ್ಲೂ ರೇಟು ತುಂಬ ಡಿಫ್ರೆನ್ಸ್ ಇರುತ್ತೆ ಎಕ್ಸಾಂಪಲ್ ಒಂದು ಅಂಗಡಿನಲ್ಲಿ 100 ರೂಪಾಯಿ ಇದ್ದರೆ ಇನ್ನೊಂದು ಕಡೆ 80 ರೂಪಾಯಿ ಇರುತ್ತೆ 70 ಇರುತ್ತೆ ಸೊ 50, 60 ಈ ರೀತಿ ಇರುತ್ತೆ ನೀವು ನೋಡಿ ತಗೊಳ್ಳಿ ನಿಮಗೆ ಸ್ವಲ್ಪ ಕಡಿಮೆನಲ್ಲಿ ಬೇಕು ಅಂತ ಹೇಳಿದ್ರೆ ಇದೇ ಪಕ್ಕದಲ್ಲಿರ್ತಕ್ಕಂಥ ಲಾಲ್ ಬಜಾರ್ ಅಂತ ಇದೆ ಈ ಪಕ್ಕದ ರೋಡ್ನಲ್ಲಿ ಸೊ ಅಲ್ಲಿ ನಿಮಗೆ ಅಫೋರ್ಡೆಬಲಾಗಿ ಸಿಗತ್ತೆ ಲಾಲ್ ಮಾರ್ಕೆಟ್ ಲಾಲ್ ಬಜಾರ್ ಇದೆ ತುಂಬ ಚೆನ್ನಾಗಿದೆ ಒಂದ್ಸರಿ ಅಲ್ಲಿಗೂ ವಿಸಿಟ್ ಮಾಡಿ ಮತ್ತು ಇನ್ನೊಂದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಲಾಲ್ ಬಜಾರ್ ಬಗ್ಗೆನೂ ಕೂಡ ನೀವು ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ
ಇದು 150 ಅಂತ ಇಲ್ಲಿರೋದು. ಸೊ ಇದು 250 ರುಪೀಸ್. ಇದು ನಿಮಗೆ ಪಿ ಓ ಪಿನಲ್ಲಿ ಬರುತ್ತೆ ಅಂತ ಹೇಳಿದ್ರು. ಇದು ನೋಡ್ತಾ ಇದ್ದಾರೆ, ಇದು ಪಿ ಓ ಪಿನಲ್ಲಿ ಬರುತ್ತೆ ಅಂತೇಳಿ. ಮತ್ತು ಇದು ಬಂದು ನಿಮಗೆ ಸ್ಟೋನ್ಲೆಸ್ ಅಂತ ಹೇಳಿದ್ರು. ಸೊ ಇದು ರೇಟ್ ಇದೆ ಅಫರ್ಡೆಬಲ್ಗೆ ನೋಡಿ ಈ ಥರ. ಬಟ್ ನಮ್ಮ ಕಡೆ ಎಲ್ಲ ನಾನು ನೋಡಿದಾಗ ಇದು ಸ್ವಲ್ಪ ಕಾಸ್ಟ್ಲಿ ತೊಗೊಳ್ತಾರೆ, 350 ಎಲ್ಲ ಪಿ ಓ ಪಿನಲ್ಲಿದೆ ಇದು. ಬೇರೆ ತೊಗೊಂಡ್ರೆ ನಿಮಗೆ ಈ ಸೈಜೆ 200-300 ರುಪೀಸ್ ತೊಗೋತಾರೆ. ನೀವು ನೋಡ್ತಿರಲ್ಲ ಇದು ಸೋಲಾರ್ದಂತೆ, ಇಲ್ಲಿ ಸೋಲಾರ್ ಇದೆ, ಸೋಲಾರ್ ಪ್ಯಾನಲ್ ಇದೆ. ಸೊ ಸೋಲಾರಿಂದ ಇದು ರನ್ ಆಗ್ತಾ ಇರ್ತಕ್ಕಂಥದ್ದು. ಹಿಮ ಎಲ್ಲ ಪೂರ್ತಿ ಬೆಟ್ಟನೇ ಕವರ್ ಆಗಿಬಿಟ್ಟಿದೆ. ಇದೊಂಥರ ಸಕರಾಗಿದೆ ವ್ಯೂ ಇದು. ಇಲ್ಲಿ ಈ ಶಾಪ್ನಲ್ಲಿ ನಾವು ಪರ್ಚೇಸ್ ಮಾಡಿದ್ದು, ನೀವು ಪರ್ಚೇಸ್ ಮಾಡ್ಬೋದು ಬೇಕು ಅಂದರೆ. ಅದ್ರ ರೇಟು ಏನು ಅಂತ ನಾನು ತೋರಿಸ್ಕೊಂಡು ಥೋಡಾ ಥೋಡಾ ಕರ್ದಿಯಾ ಸಬ್ಮೆ ಬಾತ್ ರಖ ದಿಯಾ ಆಪ್ಕಾ 800 ಕಾ ಸಬ್ಕೊ 90 ಲಗಾ ದಿಯಾ 10-20-30-40 ರುಪಿ ಆಕೋ ಯಹಾಂ 4 ರುಪಿ ಕಮ್ ಹೋ ಗಿಯಾ 7 28 0. ಫ್ರೆಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ, ನಾನು ಹಿಂಗೆ ಒಂದು ರೌಂಡ್ ಬಂದೆ. ಅವ್ರು ಪರ್ಚೇಸ್ ಮಾಡೋದು ಇನ್ನೂ ಒಂದು 10 ನಿಮಿಷ ಆಗುತ್ತೆ. ಆ ಕಾರಣಕ್ಕೋಸ್ಕರ ನೋಡಿ ಈ ಥರ ಟಾಯ್ಸ್ ಎಲ್ಲ ಸಿಗುತ್ತೆ. ಎಮ್ ಜಿ ಮಾರ್ಗ್ ಅಂದ್ರೆ ಹೀಗೆ, ಅದರಲ್ಲೂ ನೈಟ್ ಬರಬೇಕು. ನಾನು ನಿಮಗೆ ತೋರಿಸ್ತೀನಿ ನೈಟು ಎಮ್ ಜಿ ಮಾರ್ಗ್ ಹೇಗಿರುತ್ತೆ ಅಂತ. ಮತ್ತು ಎಮ್ ಜಿ ಮಾರ್ಗ್ಗೆ ನೀವು ಬರಬೇಕಾದ್ರೆ ನೈಟ್ನಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎಲ್ಲ ಟೂರಿಸಂ ಪ್ಲೇಸ್ ಏನಿದೆ ಅಲ್ಲಿಗೆಲ್ಲ ವಿಸಿಟ್ ಮಾಡಿ, ಆ ಸ್ಥಳಗಳನ್ನೆಲ್ಲ ನೋಡಿದ ನಂತರ ನೀವು ರಾತ್ರಿಯಲ್ಲಿ ಇಲ್ಲಿಗೆ ಬನ್ನಿ 6 ಗಂಟೆ ಮೇಲೆ. ಯಾಕೆ ಅಂತ ಹೇಳಿದ್ರೆ ಸಂಜೆ 6 ರಿಂದ 8:30 ಕೂಡ 8:30-9 ಗಂಟೆ ತನಕ ಜನ ಇರ್ತಾರೆ. ಅದಾದ ನಂತರ ನೀವು ರೂಮ್ ಹತ್ತಿರದಲ್ಲೇ ಮಾಡಿದರೆ ಇಲ್ಲಿಂದ ರೂಮ್ಗೆ ಹೋಗಿ ನೀವು ಊಟ ಮಾಡಿ ಮಲಗ್ಬೋದು. ಮತ್ತು ನಾಳೆ ಬೆಳಿಗ್ಗೆ ಇದೇ ಜಾಗದಿಂದ ನೀವು ಯಾವ ಸ್ಥಳಕ್ಕೆ ಬೇಕಾದರೂ ಟ್ರಿಪ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಪ್ರತಿಯೊಂದು ಸೌಕರ್ಯವೂ ಈ ಒಂದು ಎಮ್ ಜಿ ಮಾರ್ಗ್ ಏನಿದೆ ಇದರ ಸರೌಂಡಿಂಗ್ನಲ್ಲಿದೆ. ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ.